ಬಂಡೀಪುರದಲ್ಲಿ ಬೆಂಕಿ ಇಟ್ಟ ಕಿಡಿಗೇಡಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಕಿ ಇಟ್ಟವರ ಬಣ್ಣ ಬಯಲು ಮಾಡಿತು ಕವರ್ ಸ್ಟೋರಿ ತಂಡ. ಬಂಡೀಪುರದಲ್ಲಿ ಬೆಂಕಿ ಇಟ್ಟ ಕಿಡಿಗೇಡಿಗಳನ್ನ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಬೆಂಕಿ ಇಟ್ಟವರ ಬಣ್ಣ ಬಯಲು ಮಾಡಿತು ಕವರ್ ಸ್ಟೋರಿ ತಂಡ. ಕಳ್ಳಿಪುರದ ಅರುಣ್ ಚೌಡಹಳ್ಳಿಯ ಹನುಮಂತಯ್ಯ ಗೋಪಾಲಯ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಪ್ಪೊಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಬಂಡೀಪುರಕ್ಕೆ ಬೆಂಕಿ ಹಚ್ಚಿದ್ದು ಪ್ರಾಣಿಗಳ ಹಾವಳಿಯಿಂದ ಅಲ್ಲವೇ ಅಲ್ಲ, ಅರಣ್ಯಾಧಿಕಾರಿಗಳ ದ್ವೇಷದಿಂದ ಬೆಂಕಿ ಇಟ್ಟಿದ್ದಾರೆ ಆರೋಪಿ ಅರುಣ್. ಈ ಕುರಿತಂತೆ ತಪ್ಪೊಪ್ಪಿಗೆಯನ್ನ ಕೊಟ್ಟಿದ್ದಾರೆ ಕಳ್ಳಿಪುರದ ಅರುಣ್ ಚೌಡಹಳ್ಳಿಯ ಹನುಮಂತಯ್ಯ ಮತ್ತು ಗೋಪಾಲಯ್ಯ. ಅರಣ್ಯಾಧಿಕಾರಿಗಳ ಮೇಲಿನ ದ್ವೇಷದಿಂದ ಆರೋಪಿಗಳು ಕಾಡಿಗೆ ಬೆಂಕಿ ಇಟ್ಟಿದ್ದಾಗಿ ತಪ್ಪೊಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಇನ್ನು ಕವರ್ ಸ್ಟೋರಿ ತಂಡ ಸ್ಟಿಂಗ್ ಆಪರೇಷನ್ ಅನ್ನ ನಡೆಸಿದಾಗ ಆರೋಪಿ ಅರುಣ್ ಏನಂತ ಬಾಯಿ ಬಿಟ್ಟಿದ್ದ ಆ ವಿಚಾರವನ್ನ ಬನ್ನಿ ನೋಡೋಣ. ಸರ್, ಅವತ್ತು ಟ್ಯಾಕ್ಸಿ ನೋಡಿ ನಮ್ದು ಅಲ್ಲೇ ನಿಂತ್ಕೊಂಡಿದ್ದೀವಿ. ಏನಾಯ್ತಪ್ಪ, ನಾನು ಬೆಳೆ ಸಂಜೆ ಇಂದ ಬೆಳಿಗ್ಗೆ 7 ಗಂಟೆಲಿ ಗಾಡಿ ಆಯ್ತು. ನಾವು ಸಾಯಂಕಾಲ 8 ಮನೆಗೆ ಬಂದೆ. ಮನೆಯಿಂದ ಹೋಗಿ ಊಟ ಮಾಡ್ಕೊಂಡು ಮಲಿಕೊಳ್ಳಕ್ಕ ಹೋದೆ. ಪಕ್ಕದಲ್ಲೇ ತಂಚಿದೆ, ಅಲ್ಲಿ ಗಿಡ ತರಿತಾ ಇರು ನಮ್ಮ ತೇವ್ರಲ್ಲಿ ನಮ್ಮ ಜಮೀನಲ್ಲಿ. ನಾನು ಅಲ್ಲಿ ಹಣ ಪೂರ್ತಿ ಬುಡ ತರಿಬೇಡಿ, ಮಠಗಳನ್ನೇ ತರ್ಕೊಳ್ಳಿ, ಬುಡಗಳು ಗಿಡ ಮರಗಳಾಯ್ತವ ಅಷ್ಟು ಮಾತ್ರ ಅಂದೆ. ಅವರು ಅದಕ್ಕೆ ಬಳೆ ಮನೆ ಸಲಮ ನಿನ್ನೆ ಬೆಂಕಿ ಹಾಕಿದೆ ಅಂತ ಶುರು ಮಾಡಿದ್ರು ಸರ್. ನಾನು ವಾಪಸ್ ಬಂದಿದ್ದೆ. ಆ ಟೈಮಲ್ಲಿ ನೀನು ಏನಾದ್ರು ಮಾತಾಡ್ದ? ಇಲ್ಲ ಸರ್, ನಾನು ಏನು ಅಷ್ಟು ಬಿಟ್ಟರೆ ನೀನು ಮಾತಾಡಿಲ್ಲ, ಬಂದ್ಬಿಟ್ಟೆ ನಮಗೆ ಭಯತ್ಕ ಬಂದ್ಬಿಟ್ಟೆ. ಅವರು ಒಂದು 10 ಮಿನಿಟ್ ಸಿಕ್ಕಿದ್ರಲ್ಲ ಎಲ್ಲ ಕಿಚ್ಚಾಡಕ್ಕೆ ಶುರು ಮಾಡೋದು ನಿಮ್ಮ ಮೇಲೆ ನಮ್ಮ ಮೇಲೆ. ಯಾಕೆ? ಅದೇ ಕೂಗಾಡಿದ್ಬಿಟ್ರು, ಇಟ್ಕಡೆ ಅನ್ನೋ ಕಾರ್ಗೆ ತಕ್ಕ ಹಾಕಿ ಹಂಗೆ ಶುರು ಮಾಡಿದ್ರು. ಅವ್ರು ಇದ್ದಾರಲ್ಲ ಇವರು ಫೈರ್ ವಾಚರ್ಸ್. ಫೈರ್ ವಾಚರ್ಸ್ ಮತ್ತೆ ಯಾಕೆ ನಿಮ್ಮ ಹೆಸರು ಇದು ಮಾಡ್ತಾ ಇದ್ದೀವಿ? ಈಗ ಆ ಹಂದಿ ಆನ ಕಾಟಗಳಲ್ಲಿ ಕಾಯಿ ಕಳೆದಪ್ಪ ಇವಾಗ ಇವಾಗ ಯಾರು ಒಂದು ಕೇಳಿದ ತಪ್ಪ ಗೊತ್ತಿದೆ ನಮ್ದಲ್ಲಿ. ಈಗ ಅವ್ರಿಗೆ ಯಾರೋ ಒಬ್ಬ ಅಮಾಯಕ ಬಲಿ ಮಾಡ್ಬೇಕು ಅವ್ರನ್ನ, ಅವ್ರ ಕೇಳಿ ಆಗದಕ್ಕ ಯಾರು ಅವರು ಕಾಡು ರಕ್ಷಣೆ ಮಾಡೋಕ್ಕಾಗ ಒಬ್ಬನ ಅಮಾಯಕನ ಬಲಿ ಮಾಡ್ಬೇಕು ಅನ್ಬಿಟ್ಟು ಈ ಥರ ಮಾಡ್ಬಿಟ್ರು ಸರ್. ಅವತ್ತು ಟ್ಯಾಕ್ಸಿ ನೋಡಿ ನಮ್ದು ಅಲ್ಲೇ ನಿಂತ್ಕೊಂಡಿದ್ದೀವಿ. ಏನಾಯ್ತಪ್ಪ, ನಾನು ಬೆಳೆ ಸಂಜೆ ಇಂದ ಬೆಳಿಗ್ಗೆ 7 ಗಂಟೆಲಿ ಗಾಡಿ ಆಯ್ತು. ನಾವು ಸಾಯಂಕಾಲ 8 ಮನೆಗೆ ಬಂದೆ. ಮನೆಯಿಂದ ಹೋಗಿ ಊಟ ಮಾಡ್ಕೊಂಡು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ರವಿ, ಈಗ ಕವರ್ ಸ್ಟೋರಿಯ ಸ್ಟಿಂಗ್ ಆಪರೇಷನ್ ನ ಇಂಪ್ಯಾಕ್ಟ್ ಅನ್ನೋ ಹಾಗೆ ಆರೋಪಿ ಅರುಣ್ ಏನ್ ಸ್ಟಿಂಗ್ ಆಪರೇಷನ್ ನ ಸಂದರ್ಭದಲ್ಲಿ ಬಾಯಿ ಬಿಟ್ಟಿದ್ದ ಆ ಒಂದು ವಿಚಾರ ಬಟಾಬಾಯ್ಲ್ ಆಗಿತ್ತು. ಕವರ್ ಸ್ಟೋರಿ ತಂಡ ಅದನ್ನ ಬಟಾಬಾಯ್ಲು ಮಾಡಿತ್ತು. ಈಗ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಒಟ್ಟಾರೆ ಇದು ಕವರ್ ಸ್ಟೋರಿಯ ಇಂಪ್ಯಾಕ್ಟ್ ಏನೇನಾಗಿತ್ತು ಆ ದಿನ? ಇಡೀ ರಾಷ್ಟ್ರವೇ ಬಹುಶಃ ಬಂಡೀಪುರ ಅರಣ್ಯ ಗಮನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗಿತ್ತು. ಯಾಕಂದ್ರೆ ಒಂದು ರಾಷ್ಟ್ರೀಯ ಉದ್ಯಾನವನಕ್ಕೆ ಈ ಪರಿಯಾದಂತಹ ಕಾಡ್ಗಿಚ್ಚು ಅಂಟುತ್ತೆ ಅಂದ್ರೆ ಬಹುಶಃ ಸಾಕಷ್ಟು ವಿವಾದ ಮತ್ತೆ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು. ಯಾಕಂದ್ರೆ ಭಾರತ ದೇಶದಲ್ಲಿರುವಂತಹ ಯಾವುದೇ ಕಾಡುಗಳು ಕೂಡ ಕಾಡ್ಗಿಚ್ಚು ಉಂಟಾಗಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತ. ಯಾಕಂದ್ರೆ ಭಾರತ ದೇಶದಲ್ಲಿರುವಂತಹ ಕಾಡುಗಳಿದ್ದಾಗ ಅವೆಲ್ಲವೂ ಕೂಡ ಕುರುಚಲ ಪ್ರದೇಶ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲೂ ಕೂಡ ಸ್ವಯಂಪ್ರೇರಿತವಾಗಿ ಬೆಂಕಿ ಬೀಳುವಂತಹ ಸಾಧ್ಯತೆ ಇಲ್ಲ. ಆದ್ರೆ ಮಾನವ ನಿರ್ಮಿತ ಬೆಂಕಿ ಅನ್ನುವುದಂತೂ ಬಂಡೀಪುರದ ಬೆಂಕಿ ಅವಘಡಕ್ಕೆ ಸ್ಪಷ್ಟವಾದಂತಹ ಸಾಕ್ಷಿ ಅಂತ ಹೇಳಿ ಆರಂಭದಲ್ಲಿ ಎಲ್ಲರಿಗೂ ಗೊತ್ತು. ಯಾಕಂದ್ರೆ ಬಹುಶಃ ಯಾರೋ ಮಾನವರೇ ಅರಣ್ಯ ಪ್ರದೇಶಕ್ಕೆ ಬೆಂಕಿ ಇಟ್ಟಿದ್ದಾರೆ. ಸೊ ಹೀಗಾಗಿ ಇಷ್ಟೊಂದು ಅಗಾಧ ಪ್ರಮಾಣದಲ್ಲಿ ಬೆಂಕಿ ವ್ಯಾಪಿಸಿದೆ ಅನ್ನುವಂತಹ ಸಂಶಯ ಆರಂಭದಲ್ಲೇ ಇತ್ತು. ಸೊ ಈ ಸಂಶಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನುವಂತಹ ವಿಚಾರವನ್ನ ಕವರ್ ಸ್ಟೋರಿ ತಂಡ ಬಯಲ್ ಮಾಡುವಂತಹ ಸಂದರ್ಭದಲ್ಲಿ ಕಳ್ಳಿಪುರದ ಅರುಣ್ ಅನ್ನುವಂತಹ ವ್ಯಕ್ತಿ ಇದ್ದಾರೆ, ಆತನನ್ನ ಭೇಟಿ ಮಾಡ್ತಾರೆ. ಅಂದ್ರೆ ಮಾರ್ಚ್ ಫೆಬ್ರವರಿ 21 ಮೊದಲು ಕೂದಿಕೆರೆ ಅನ್ನುವಂತಹ ಗ್ರಾಮದಲ್ಲಿ ಬೆಂಕಿ ಕಾಣಿಸುವಂತೆ. ಸೊ ಅಲ್ಲಿಂದ 21 ಸಂಪೂರ್ಣವಾಗಿ ಬೆಂಕಿ 22 ಬೆಳಿಗ್ಗೆ ಸಂಪೂರ್ಣವಾಗಿ ಬೆಂಕಿಯನ್ನ ಕೂದಿಕೆರೆಯಲ್ಲಿ ನಂದುತ್ತಾರೆ. ಸೊ ಅದಾದ ಬಳಿಕ 22 ಸಂಜೆನೆ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಬೆಂಕಿ ಅನಾಹುತ ಸಂಭವಿಸಿದೆ. ಈ ಗೋಪಾಲ ಸ್ವಾಮಿ ಬೆಟ್ಟ ಏನಿದೆ, ಈ ಬೆಟ್ಟಕ್ಕೂ ಮತ್ತೆ ಕಳ್ಳಿಪುರದ ಅರುಣ್ ಅವರ ಜಮೀನು ಕೂಡ ಸಾಕಷ್ಟು ಒಂದಾಗಿರುವಂತಹ ಜಾಗ ಆಗಿರ್ಬೋದು. ಸೊ ಈ ಅಂದ್ರೆ ಹೊಂದಿಕೊಂಡೇ ಇರುವಂತಹ ಜಾಗ. ಸೊ ಹೀಗಾಗಿ ಈ ಅರುಣ್ ಮೇಲೆ ಸಾಕಷ್ಟು ಅನುಮಾನ ಇತ್ತು. ಸೊ ಗವರ್ನಮೆಂಟ್ ತಂಡ ಆತನನ್ನ ಒಮ್ಮೆ ಭೇಟಿ ಮಾಡಿ ಅವತ್ತು ರಾತ್ರಿ ಏನಾಯ್ತು ಅನ್ನುವಂತಹ ಘಟನೆಗೆ ಸಂಬಂಧಪಟ್ಟಂತಹ ವಿವರವನ್ನು ಕೂಡ ಸಂಪೂರ್ಣವಾಗಿ ಕೇಳದಂತ ಸಂದರ್ಭದಲ್ಲಿ ಆತ ಅಂದ್ರೆ ಏನು 21 ಬೆಳಿಗ್ಗೆ ಫೈರ್ ವಾಚರ್ಸ್ಗೂ ಮತ್ತೆ ಈತನಿಗೂ ಒಂದು ಸಣ್ಣ ಮಟ್ಟದ ಗಲಾಟೆ ಆಗುತ್ತೆ. ಆ ಗಲಾಟೆ ಏನಂದ್ರೆ ಇವರ ಜಮೀನಲ್ಲಿ ಸೊಪ್ಪನ್ನ ಕೀಳೋದಕ್ಕೆ ಫೈರ್ ವಾಚರ್ಸ್ ಬರ್ತಾ ಇರ್ತಾರೆ. ಅಂದ್ರೆ ಬೆಂಕಿಯನ್ನು ನಂದಿಸೋದಕ್ಕೆ ನೀಲಗಿರಿ ಸೊಪ್ಪುಗಳು ಮತ್ತೆ ಕಳ್ಳಿಯ ಸೊಪ್ಪುಗಳು ಬೇಕಾಗಿರ್ತದೆ. ಸೊ ಈ ಕಳ್ಳಿಯ ಸೊಪ್ಪುಗಳನ್ನ ಕಟ್ ಮಾಡೋದಕ್ಕೆ
ಸುಮಾರು 12 ಜನ ಫೈರ್ ವಾಚರ್ಸ್ ಬರ್ತಾರೆ. ಸೊ ಈ ಸಂದರ್ಭದಲ್ಲಿ ಅರುಣ್ ಅಲ್ಲೇ ಇರ್ತಾನೆ, ಅರುಣ್ಗೂ ಮತ್ತೆ ವಾಚರ್ಸ್ಗೂ ದೊಡ್ಡದಂತಹ ಗಲಾಟೆ ಆಗುತ್ತೆ. ಅಂದ್ರೆ ನಮ್ಮ ಜಮೀನಿನಲ್ಲಿ ನೀವ್ಯಾಕೆ ಬಂದು ಈ ರೀತಿ ಸೊಪ್ಪನ್ನ ಕಟ್ ಮಾಡ್ತೀರಾ ಅಂತ ಹೇಳಿ ಅರುಣ್ ಕೂಡ ಸಾಕಷ್ಟು ಜಗಳ ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ಅವರಿಬ್ರು ಕೂಡ ಕೈ ಕೈ ಮಿಲಾಸುವಂತಹ ಹಂತಕ್ಕೂ ಕೂಡ ಹೋಗುತ್ತೆ. ಅದಾದ ಮೇಲೆ ಫೈರ್ ವಾಚರ್ಸ್ ಅಲ್ಲಿಂದ ತೆರಳುತ್ತಾರೆ, ಅರುಣ್ ಕೂಡ ಅಲ್ಲಿಂದ ತೆರಳುತ್ತಾರೆ. ಸೊ ಈ ಒಂದು ಘಟನೆ ನಡೆದಂತಹ ಅರ್ಧ ಗಂಟೆಯ ಬಳಿಕ ಮತ್ತೆ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಬೆಂಕಿ ಆವರಿಸುತ್ತೆ. ಇಡೀ ಗೋಪಾಲಸ್ವಾಮಿ ಬೆಟ್ಟದ ಸುಮಾರು 37 ಚದುರ ಕಿಲೋಮೀಟರ್ ವ್ಯಾಪ್ತಿಯಂತಿರುವ ಸಂಪೂರ್ಣ ಪ್ರದೇಶ ಸುಟ್ಟು ಕರಕಲಾಗುತ್ತೆ. ಅಂದ್ರೆ ಇಂತಹ ಒಂದು ಮಾಹಿತಿಯನ್ನ ಕೋಸ್ಟ್ ರೀ ತಂಡ ನಿನ್ನೆ ಮತ್ತೆ ಇವತ್ತು ಬೆಳಗ್ಗೆ ಸಂಪೂರ್ಣವಂತಹ ವರದಿಯನ್ನ ಪ್ರಸಾರ ಮಾಡಿತ್ತು. ಸೊ ಈ ಅಂದ್ರೆ ಅರುಣ್ ನಾವು ಅರುಣ್ನ ಭೇಟಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಕಡೆ ಒಂದಷ್ಟು ಅನುಮಾನದ ಉತ್ತರಗಳನ್ನು ಕೂಡ ಕೊಟ್ಟಿದ್ದ. ಸೊ ಆ ಅನುಮಾನದ ಉತ್ತರಗಳನ್ನ ಕೋಸ್ಟೋರಿ ತಂಡ ಸಂಪೂರ್ಣವಾಗಿ ಬಿತ್ತರ ಮಾಡಿತ್ತು. ಸೊ ಈ ವರದಿಯನ್ನ ಆಧಾರ ಮಾಡಿಕೊಂಡು ತನಿಖೆ ನಡೆಸಿದಂತಹ ಚಾಮರಾಜನಗರ ಪೊಲೀಸರು ಆರೋಪಿ ಅರುಣ್ ಅನ್ನುವಂತಹ ಆರೋಪಿಯನ್ನು ಬಂಧಿಸಿದ್ದಾರೆ. ಜೊತೆಗೆ ಆತನಿಗೆ ಸಪೋರ್ಟ್ ಮಾಡಿದಂತಹ ಮತ್ತಿಬ್ಬರು ಆರೋಪಿಗಳನ್ನು ಕೂಡ ಬಂಧಿಸಿದ್ದಾರೆ ಶ್ವೇತಾ. ಓಕೆ, ಈ ಒಂದು ಬೆಂಕಿ ಉದ್ದೇಶಪೂರ್ವಕವಾಗಿ ಹಚ್ಚಿರುವಂತಹ ಬೆಂಕಿ ಅನ್ನೋ ಅನುಮಾನ ಮೊದಲಿನಿಂದ ಕೂಡ ಇತ್ತು, ಆದರೆ ಅದಕ್ಕೆ ಪುಷ್ಟಿ ನೀಡುವಂತಹ ಯಾವುದೇ ದಾಖಲೆಗಳು ಕೂಡ ಸಿಕ್ಕಿರಲಿಲ್ಲ. ಆದರೆ ನಿಮಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇದಾಗಿ ಸುಳಿವು ಹೇಗೆ ಸಿಕ್ತು ಅಂತ, ಯಾಕಂದ್ರೆ ಅರುಣ್ ಮೇಲೆ ಅನುಮಾನ ಬಂದಿದ್ದಾದ್ರೂ ಹೇಗೆ ಅಂತ? ಖಂಡಿತ, ಯಾಕಂದ್ರೆ ಬೂದಿಕೆರೆಯಲ್ಲಿ ಫೆಬ್ರವರಿ 21 ಬೆಳಿಗ್ಗೆ ಬೆಂಕಿ ಬಿದ್ದಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು ಅದನ್ನ ಸಂಪೂರ್ಣವಾಗಿ ನಂಚುವಂತಹ ಪ್ರಯತ್ನ ಮಾಡಲ್ಲ. ಆದ್ರೆ ಮಾರನೇ ಅಂದ್ರೆ 22 ಮಧ್ಯಾಹ್ನದ ವೇಳೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಆ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸ್ತಾರೆ ಕುಂದುಕೆರೆ ಅನ್ನುವಂತಹ ಜಾಗದಲ್ಲಿ. ಸೊ ಅಲ್ಲಿಗೆ ಯಾವುದೇ ಕಾರಣಕ್ಕೂ ಕೂಡ ಬೆಂಕಿ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಅಂದ್ರೆ ಎಲ್ಲೂ ಬೇರೆ ಎಲ್ಲೂ ಕೂಡ ಬೆಂಕಿ ಉದ್ಭವ ಆಗಿದೆ ಅನ್ನುವಂಥದ್ದಿಲ್ಲ, ಕೇವಲ ಕುಂದುಕೆರೆಯಲ್ಲಿ ಮಾತ್ರ ಆರಂಭವಾಗಿದೆ. ಸೊ ಅದನ್ನ ನಿಲ್ಲಿಸಿದೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಡ್ತಾರೆ. ಆದ್ರೆ ಸಡನ್ ಆಗಿ ಮತ್ತೊಂದು ವಲಯ ಅಂದ್ರೆ ಕುಂದುಕೆರೆ ಅನ್ನುವಂತಹ ಪ್ರದೇಶ ಇದೆ, ಅದು ಬೇರೆ ವಲಯಕ್ಕೆ ಬರುತ್ತೆ. ಗೋಪಾಲಸ್ವಾಮಿ ಬೆಟ್ಟ ಅನ್ನುವಂತಹ ಪ್ರದೇಶ ಇದೆ, ಅದು ಬೇರೆ ವಲಯಕ್ಕೂ ಬರುತ್ತೆ. ಅಂದ್ರೆ ಬಂಡೀಪುರದ ರಾಷ್ಟ್ರೀಯ ಅರಣ್ಯವನದ ಸುಮಾರು 13 ಜೋನ್ಗಳಲ್ಲಿ ಇವೆಲ್ಲವೂ ಕೂಡ ಬೇರೆ ಬೇರೆ ವಲಯಕ್ಕೆ ಬರ್ತಾರೆ. ಸೊ ಹೀಗಾಗಿ ಕುಂದುಕೆರೆ ಕೂಡ ಒಂದು ಸಪರೇಟ್ ವಲಯ ಆಗಿರುತ್ತೆ, ಮತ್ತೆ ಗೋಪಾಲಸ್ವಾಮಿ ಬೆಟ್ಟ ಕೂಡ ಸಪರೇಟ್ ವಲಯ ಆಗಿದೆ. ಕುಂದುಕೆರೆಯಲ್ಲಿ ಆರಂಭವಾದಂತಹ ಬೆಂಕಿಯನ್ನು ನಂದಿಸಿದ ಬಳಿಕ ಅಲ್ಲಿಂದ ಸುಮಾರು 12 ದೂರದಲ್ಲಿರುವಂತಹ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೇಗೆ ಬೆಂಕಿ ಬಿತ್ತು ಅನ್ನುವಂತಹ ಅನುಮಾನ ಇಲ್ಲಿ ಉಂಟಾಗುತ್ತೆ. ಯಾಕಂದ್ರೆ ಸಹಜವಾಗಿ ಗೊತ್ತಾಗುತ್ತೆ, ಯಾಕಂದ್ರೆ ಅಷ್ಟು ದೂರ ಇರೋದಕ್ಕೆ ಮಧ್ಯೆ ಎಲ್ಲಾದ್ರೂ ಬೆಂಕಿ ಬಿದ್ದೇ ಬೀಳ್ಬೇಕಾದ್ರೆ. ಆದ್ರೆ ಈಗ 12 ವ್ಯಾಪ್ತಿಯಲ್ಲಿ ಹೇಗೆ ಸಡನ್ ಆಗಿ ಬೆಂಕಿ ಮತ್ತೊಂದು ಕಡೆ ಬೀಳುತ್ತೆ ಅನ್ನುವಂತಹ ಅನುಮಾನ ಕವರ್ಸೂರು ತಂಡಕ್ಕೆ ಬರುತ್ತೆ. ಸೊ ಈ ಅನುಮಾನವನ್ನು ಕೂಡ ಅರುಣ್ ಜೊತೆ ಮಾತಾಡ್ತಂತೆ ಅದ ಸಂಪೂರ್ಣವಾಗಿ ಹೇಳ್ತಾರೆ. ಜೊತೆಗೆ ಮತ್ತೆ ಒಂದು ಮಾಹಿತಿಯನ್ನ ಬಿಟ್ಕೊಡ್ತಾರೆ, ಅಂದ್ರೆ ಈ ಭಾಗದಲ್ಲಿ ಹುಲಿ ಮತ್ತು ಚಿರತೆಗಳ ಕಾಟ ಜಾಸ್ತಿ ಆಗಿದೆ. ಇದನ್ನ ನಿಯಂತ್ರಣ ಮಾಡೋದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅನ್ನೋದು ಅಂತ ಹೇಳಿದ್ರು. ಜೊತೆಗೆ ಇದೇ ಒಂದು ಕಾರಣಕ್ಕಾಗಿ ನಾವು ಬೆಂಕಿಯನ್ನ ಇಟ್ಟು ಎನ್ನುವಂತಹ ಆರೋಪವನ್ನು ಕೂಡ ಸತ್ಯವನ್ನು ಕೂಡ ಪೊಲೀಸರ ಮುಂದೆ ಹೇಳಿದ್ದಾರೆ. ಶ್ರುತಾ, ಥ್ಯಾಂಕ್ ಯು ರವಿಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಅವತ್ತು ಟ್ಯಾಕ್ಟ್ರಿ ನೋಡಿ ನಮ್ದು ಅಲ್ಲೇ ನಿಂತ್ಕೊಂಡಿದ್ದೀವಿ. ಏನಾಯ್ತಪ್ಪ, ನಾನು ಬೆಳಿಗ್ಗೆ 7 ಗಾಡಿ ಎತ್ತು, ನಾವು ಸಾಯಂಕಾಲ 8 ಮನೆಗೆ ಬಂದೆ. ಮನೆಯಿಂದ ಹೋಗಿ ಊಟ ಮಾಡ್ಕೊಂಡು ಮಲಿಕಳಕ್ಕ ಹೋದೆ. ಪಕ್ಕದಲ್ಲೇ ತಂಚಿದೆ, ಅಲ್ಲಿ ಗಿಡ ತರಿತಾ ಇರು ನಮ್ಮ ತೇವ್ರಿಲಿ ನಮ್ಮ ಜಮೀನಲ್ಲಿ. ನಾನು ಅಲ್ಲಿ ಹಣ ಪೂರ್ತಿ ಬುಡ ತರಿಬೇಡಿ, ಮಠಗಳನ್ನೇ ತರ್ಕೊಳ್ಳಿ, ಬುಡಗಳು ಗಿಡ ಮರಗಳಾಯ್ತವ ಅಷ್ಟು ಮಾತ್ರ ಅಂದೆ. ಅವರು ಅದಕ್ಕೆ ಬಳಿ ಮನೆ ಸಲ ಮನೆ ಬೆಂಕಿ ಹಾಕಿದೆ ಅಂತ ಶುರು ಮಾಡಿದ್ರು ಸರ್. ನಾನು ವಾಪಸ್ ಬಂದ್ಬಿಡ್ತೀನಿ. ಮಾತಾಡ್ದೆ ಇಲ್ಲ ಸರ್, ನಾನು ಏನು ಅಷ್ಟು ಬಿಟ್ರೆ ನೀನು ಮಾತಾಡಿಲ್ಲ, ಬಂದ್ಬಿಟ್ಟೆ ನಮಗೆ ಭಯ ಹತ್ಕೊ ಬಂದ್ಬಿಟ್ಟೆ. ಅವರು ಒಂದು 10 ಸಿಕ್ಕಿದ್ರಲ್ಲ ಎಲ್ಲ ಕಿಚ್ಚಾಡಕ್ ಶುರು ಮಾಡೋದು ನಿಮ್ಮ ಮೇಲೆ ಯಾಕೆ? ಅದೇ ಬುಟ್ಟುಗಾಡಿದ್ಬಿಟ್ರು ಈ ಕಡೆ ಅನ್ನೋ ಕಾರ್ಗೆ ತಕ್ಕ ಹಾಕಿ ಹಂಗ ಶುರು ಮಾಡಿದ್ರು. ಅವ್ರು ಇದ್ದಾರಲ್ಲ ಇವರು ಫೈರ್ ವಾಚರ್ಸ್, ಫೈರ್ ವಾಚರ್ಸ್ ಯಾಕೆ ನಿಮ್ಮ ಹೆಸರು ಇದು ಮಾಡ್ತಾ ಇದ್ದೀವಿ? ಈಗ ಆ ಹಂದಿ ಆನ ಕಾಟಗಳಲ್ಲಿ ಕಾಯಿ ಕಳೆದ ತಪ್ಪ ಇವಾಗ ಇವಾಗ ಯಾರು ಒಂದು ಕೇಳಿದ ತಪ್ಪಾಗುತ್ತೀಗ ನಮ್ದಲ್ಲಿ. ಈಗ ಅವ್ರಿಗೆ ಯಾರೋ ಒಬ್ಬ ಅಮಾಯಕ ಬಲಿ ಮಾಡ್ಬೇಕು ಅವ್ರನ್ನ, ಅವ್ರ ಕೈಲಿ ಆಗದಕ್ಕ ಯಾರು ಅವ್ರು ಕಾಡು ರಕ್ಷಣೆ ಮಾಡಕ್ಕಾಗ ಒಬ್ಬನ ಅಮಾಯಕನ ಬಲಿ ಮಾಡ್ಬೇಕು ಅನ್ನೋದ್ಬಿಟ್ಟು ಈ ತರ ಮಾಡ್ಬೇಕು.